ಗಲಗಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂದು ನಡೆಯಲಿರುವ ಬೃಹತ್ ಇಸ್ತೆಮಾ ಕಾರ್ಯಕ್ರಮ ಬೀಳಗಿ ಮತ್ತು ಮುಧೋಳ ತಾಲೂಕುಗಳಿಗೆ ಸಂಬಂಧಿಸಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ವಿವಿಧ ಕೆಲಸಗಳು ಭರದಿಂದ ಸಾಕಿದ್ದು, ಗ್ರಾಮದ ಹಿಂದೂ ಕಡೆ ವಿಶಾಲವಾದ ತೋಟದಲ್ಲಿ ಸ್ಥಳ ಸಿದ್ಧವಾಗುತ್ತಿದೆ. ಇದಕ್ಕೆ ಸುಮಾರು 5,000ಕ್ಕಿಂತ ಹೆಚ್ಚಿಗೆ ಜನರು ಆಗಮಿಸುವ ನಿರೀಕ್ಷೆ ಇದೆ ಎಂದರು. ಧರ್ಮಗುರುಗಳಾದ ಬೆಂಗಳೂರಿನ ಹಾಜಿ ಅಲ್ತಾಫ್ ಬೈ ಮತ್ತು ಹಾಜಿ ಯಾಸಿನ್ ಬೈ ಆಗಮಿಸಲಿದ್ದಾರೆಂದು ತಿಳಿಸಿದ್ರು. ಸತತ 2 ದಿನಗಳವರೆಗೆ ನಡೆಯಲಿರುವ ಇಸ್ತೆಮಾ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಊಟ ವಸತಿ ಸೇರಿದಂತೆ ಪ್ರಮುಖ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ವಾಹನಗಳನ್ನು ನಿಲ್ಲಿಸಲು ಪ್ರತ್ಯೇಕ ಸ್ಥಳ ನಿಗದಿ ಮಾಡಲಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಎಂದರು. ಇಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲ ಗುರು ಹಿರಿಯರ ಸಹಾಯವಿದೆ ಎಂದು ಅಂಜುಮನ್ ಕಮಿಟಿ ಸದಸ್ಯ ಬುಡನ್ ಸಾಬ್ ಬಾಗ್ವಾನ್ ಹೇಳಿದ್ರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಬಾಗ್ವಾನ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಬೆಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ನಡೆಯಲಿರುವ ಡಿಸೆಂಬರ್ 11 ಮತ್ತು 12 ಧರ್ಮಸಮಿತಿ ಇಸ್ತಮಾ ಕಾರ್ಯಕ್ರಮವು ಬರದಿಂದ ಸಾಗಿದ್ದು, ಈ ಕಾರ್ಯಕ್ರಮವು ಹಿಂದೆ 27 ವರ್ಷದ ಹಿಂದೆ ನಡೆದಿದ್ದು, ಈಗ ಮತ್ತೆ ಅದು 11-12 ಬೆಳಗಿ ಮತ್ತು ಮುಧೋಳ ಎರಡು ತಾಲೂಕಿನ ಕಾರ್ಯಕ್ರಮವಿದ್ದು, ಇದಕ್ಕೆ ಗಲಗಲಿಯ ಎಲ್ಲ ಸಮುದಾಯದ ಸಹಕಾರದಿಂದ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳಿಕೊಂಡು, ಈ ಸಮ್ಮೇಳನದಲ್ಲಿ ಮುಖ್ಯ ನಮ್ಮ ಧರ್ಮ ಸಮಿತಿ ಇಸ್ತಮಾ ಕಾರ್ಯಕ್ರಮಕ್ಕೆ ಧಾರ್ಮಿಕ ಗುರುಗಳು ಬೆಂಗಳೂರು ಮತ್ತು ಬಿಜಾಪುರದಿಂದ ಗುರುಗಳು ಆಗಮಿಸ್ತಾ ಇದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ ಪ್ರವಚನವನ್ನು ಮಾಡ್ತಾರೆ. ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.